ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮ್ಮ ಮನೆಗೆ ಒಬ್ಬರು ಖಾಯಂ ಆಗಿ ಒಬ್ಬ ಅತಿಥಿ ಬರ್ತಾ ಇದ್ದಾರೆ ಆದರೆ ನಿಮಗೆ ವಿಷಯವೇ ಗೊತ್ತಿಲ್ಲ ಎಂದಾದರೂ ಹಾಗೆ ಸಾಧ್ಯವಾ ಕಾಂಗ್ರೆಸ್ ಪಕ್ಷದಲ್ಲಿ ಅಂಥದೇ ವಿದ್ಯಮಾನಗಳು ಸಂಭವಿಸ್ತಾ ಇದ್ದಾವೆ ಬಿಹಾರದ ಉಸ್ತುವಾರಿ ಭಕ್ತ ಚರಣ ದಾಸ್ ಅಂತೇಳಿ ಅವ್ರ ಹೆಸರು ಆ ಬಿಹಾರದಲ್ಲಿ ಈಗ ಇನ್ನೊಬ್ಬ ಪ್ರಮುಖ ನಾಯಕನನ್ನು ತಂದು ಬಿಹಾರಕ್ಕೆ ಪುನಶ್ಚೇತನ ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಮಾಡ್ತಾಯಿದೆ ಯಾವ ಭಕ್ತ ದಾಸ್ ಹೀನಾಯ ಸ್ಥಿತಿಯಲ್ಲಿರುವಂಥ ಕಾಂಗ್ರೆಸ್ಸಿಗೆ ಪುನಶ್ಚೇತನ ಕೊಡಬೇಕು ಅಂತ ಇನ್ನಿಲ್ಲದ ಹಾಗೆ ಒದ್ದಾಡ್ತಾ ಇದ್ದಾರೆ ಯಾಕೆಂದರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಎಪ್ಪತ್ತು ಸೀಟ್ಗಳಲ್ಲಿ ಸ್ಪರ್ಧಿಸಿ ಕೇವಲ ಹತ್ತೊಂಬತ್ತು ಸೀಟ್ಗಳಲ್ಲಿ ಜಯವನ್ನು ಗಳಿಸಿತ್ತು ಕಾಂಗ್ರೆಸ್ಸು ನೈತಿಕವಾಗಿ ಅಲ್ಲಿಯ ಕಾರ್ಯಕರ್ತರೆಲ್ಲ ಕುಗ್ಗಿ ಹೋಗಿದ್ದರು ಅಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ಆದರೆ ಆತನಿಗೆ ಗೊತ್ತೇ ಆಗಲಾರದಂಗೆ ದಿಲ್ಲಿಯಲ್ಲಿ ಕುಳಿತಿರುವಂಥ ಯುವರಾಜ ರಾಹುಲ್ ಗಾಂಧಿ ಒಬ್ಬ ದೇಶದ್ರೋಹದ ಮೊಕದ್ದಮೆಯನ್ನು ಎದುರಿಸ್ತಾ ಇರುವಂಥ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನು ಅಪ್ಪಿದಂಥ ಒಬ್ಬ ವ್ಯಕ್ತಿಯನ್ನು ಬಿಹಾರದಂತಂದು ಕೂಡಿಸ್ತಾ ಇದ್ದಾರೆ ಆತನ ಹೆಸರು ಕನ್ಹಯ್ಯ ಕುಮಾರ್ ಹೆಸರು ಕೇಳಿರ್ತೀರಿ ಟುಕ್ಡೆ ಟುಕ್ಡೆ ಗ್ಯಾಂಗಿನ ಮುಖ್ಯಸ್ಥ ಹಮೇ ಚಾಹಿ ಆಜಾದಿ ಹಮೇ ಚಾಹಿ ಆಜಾದಿ ಅಂತ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಘೋಷಣೆಯನ್ನು ಕೂಗಿದ ವ್ಯಕ್ತಿ ಇಂಥ ವ್ಯಕ್ತಿ ಈಗ ಕಾಂಗ್ರೆಸ್ಸಿಗೆ ಅನಿವಾರ್ಯವಾಗ್ತಾ ಇದ್ದಾನೆ ಬಿಹಾರದ ರಾಜಕೀಯವನ್ನು ಈ ಹರಿವಾಣದಲ್ಲಿಟ್ಟು ಈತನ ಕೈಗೆ ಕೊಡಲಿಕ್ಕೆ ರಾಹುಲ್ ಗಾಂಧಿ ಸಿದ್ಧತೆಯನ್ನು ನಡೆಸಿದ್ದಾರೆ ಈ ಮನುಷ್ಯ ಕನ್ಹಯ್ಯ ಕುಮಾರು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಗುಸರಾಯಿಂದ ಸ್ಪರ್ಧನೆ ಮಾಡಿದ್ರು ಇವರು ಸಿ ಪಿ ಐನಿಂದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಿಂದ ಎರಡು ಲಕ್ಷದ ಚಿಲ್ಲರೆ ಮತಗಳಿಂದ ಗಿರ್ರಾಜ್ ಅವರು ಎದುರಿಗೆ ಸೋಲನ್ನು ಅನುಭವಿಸಿದರು ಸ್ವತಃ ಇವರದೇ ಜಾತಿಯವರು ಭೂಮಿ ಆರ್ ಬ್ರಾಹ್ಮಣ ಅಂತ ಭಾಳ ಪ್ರಮುಖವಾದಂಥ ಅಲ್ಲಿಯ ವೋಟ್ಗಳು ಆ ಭೂಮಿ ಆರ್ ಬ್ರಾಹ್ಮಣರೇ ಇವ್ರಿಗೆ ಓಟ್ ಹಾಕಲಿಲ್ಲ ಕನಯಕುಮಾರ್ಗೆ ಯಾಕೆಂದರೆ ಒಬ್ಬ ರಾಷ್ಟ್ರದ್ರೋಹದ ಆರೋಪವನ್ನು ಎದುರಿಸ್ತಾ ವ್ಯಕ್ತಿ ಜೊತೆಗೆ ಒಂದೂವರೆ ವರ್ಷದ ಕಾಲ ಜೆ ಎನ್ ಯು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ದೆಲ್ಲಿದ್ದೇನಿದೆ ಅಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದ ವ್ಯಕ್ತಿ ಇಂಥ ವ್ಯಕ್ತಿ ಓಟ್ ಹಾಕ್ಲಿಕ್ಕೆ ಅಂತ ಅಲ್ಲಿ ಭೂಮಿಹಾರ ಬ್ರಾಹ್ಮಣರು ಈತನನ್ನು ತಿರಸ್ಕರಿಸಿದರು ಗಿರಿರಾಜ್ ಅವ್ರನ್ನ ಗೆಲ್ಲಿಸಿದರು ನಾಲ್ಕೂವರೆ ಲಕ್ಷ ಮತ ತಗೊಂಡ್ರು ಗಿರ್ರಾಜವರು ಅಂಥ ವ್ಯಕ್ತಿ ಈಗ ಇವರಿಗೆ ಅನಿವಾರ್ಯ ಆಗಿದ್ದಾನೆ ಕಾಂಗ್ರೆಸ್ಸಿಗೆ ಈಗ ಅನಿವಾರ್ಯ ಯಾಕೆಂದರೆ ಒಂದು ಕಡೆ ಜ್ಯೋತಿರಾದಿತ್ಯ ಸಿಂಧ್ಯಾ ಬಿಟ್ಟು ಹೋದರು ಎರಡನೇದ್ದು ಜಿತಿನ್ ಪ್ರಸಾದ್ ಬಿಟ್ಟು ಹೋದರು ಇಬ್ಬರು ಯುವಕರು ಸುಷ್ಮಿತಾ ಬಿಟ್ಟು ಹೋದ್ರು ಹೀಗಾಗಿ ಯಾರನ್ನಾದರೂ ಕರ್ಕೊಂಬಂದು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಪುನಶ್ಚೇತನ ಕೊಡಬೇಕು ಅಂತ ಪಕ್ಷ ಪ್ರಯತ್ನ ಇದೆ ಇನ್ನು ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ಜಿಗ್ನೇಶ್ ಮಿವಾನಿ ಅಂತ ಒಬ್ಬ ಇದ್ದಾನೆ ಈ ಜಿಗ್ನೇಶ್ ಮೆವಾನಿ ಕಳೆದ ಬಾರಿ ಪಕ್ಷೇತರ ಸದಸ್ಯನಾಗಿ ವಿಧಾನಸಭೆಗೆ ಆಯ್ಕೆಯಾದಂಥ ಒಬ್ಬ ಎಮ್ ಎಲ್ ಎ ಅರಾಜಕತೆಯನ್ನು ಸೃಷ್ಟಿ ಮಾಡುವುದರಲ್ಲಿ ನಿಸ್ಸೀಮ ದಲಿತ ಮೋರ್ಚಾ ಹೆಸರು ಹೇಳಿಕೊಂಡು ದಲಿತ ಮತಗಳನ್ನೇ ತನ್ನ ಬ್ಯಾಂಕ್ ಮಾಡಿಕೊಂಡು ಆಮೇಲೆ ಇನ್ನಿಲ್ಲದ ಹಾಗೆ ಈ ದೇಶವನ್ನು ಬೈತಾ ಓಡಾಡ್ತಾ ಇರುವಂಥ ಕೆಟ್ಟ ಎಡಚರ ಮನುಷ್ಯ ಈತನನ್ನು ಪಕ್ಷಕ್ಕೆ ಗುಜರಾತ್ನಲ್ಲಿ ಸೇರಿಸ್ಕೋಬೇಕು ಅಂತ ರಾಹುಲ್ ಗಾಂಧಿ ಆಹ್ವಾನವನ್ನು ಕೊಟ್ಟಿದ್ದಾರೆ ಗುಜರಾತ್ನಲ್ಲಿ ಭಾರತೀಯ ಜನತಾ ಪಕ್ಷದ ಬೇರು ಮಟ್ಟದ ಕಾರ್ಯಕರ್ತರು ಹೇಗಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ ಅಂದು ನರೇಂದ್ರ ಮೋದಿ ಚೀಫ್ ಮಿನಿಸ್ಟರ್ ಆದಾಗಿಂದ ಇಲ್ಲಿವರೆಗೂ ಆ ಪಕ್ಷವನ್ನು ಎಷ್ಟೊಂದು ಬಲವಾಗಿ ಸಂಘಟಿಸಿದ್ದಾರೆ ಅಂದರೆ ಬೇರೆ ಪಕ್ಷಗಳಲ್ಲಿ ಉಸಿರಾಡುವುದು ಕಷ್ಟ ಅನ್ನುವಂಥ ಸ್ಥಿತಿಯಲ್ಲಿ ಈಗ ಗುಜರಾತ್ ಕಾಂಗ್ರೆಸ್ ಇದೆ ಅಲ್ಲಿ ಅಹಮದ್ ಪಟೇಲು ತುಂಬ ಕೆಲಸ ಮಾಡ್ತಾಯಿದ್ರು ಇತ್ತೀಚೆಗೆ ಇತ್ತೀಚೆಗೆ ಅವರು ಅವರು ಜಿಗ್ನೇಶ್ ಮೆಮಾನಿಯನ್ನು ಕರ್ಕೊಂಬರ್ಬೇಕು ಅಂತ ಆವಾಗಿಂದ ಅವರು ಕೂಡ ಪ್ರಯತ್ನ ಮಾಡ್ತಾಯಿದ್ರು ಡೋರ್ ಕೆಲಸಗಳು ನಡೀತಾ ಇದ್ದು ಈ ಜಿಗ್ನೇಶ್ ಮೆಮಾನಿ ಹೋದಲ್ಲೆಲ್ಲ ಅರಾಜಕತೆ ಸೃಷ್ಟಿ ಮಾಡುವ ಕೆಲಸ ಮಾಡೋ ಮನುಷ್ಯ ಈತನನ್ನು ಈಗ ಕಾಂಗ್ರೆಸ್ಸು ಗುಜರಾತ್ ರಾಜ್ಯವನ್ನು ಕೊಡಬೇಕು ಅಂತ ಕೆಲಸ ಮಾಡಲಿಕ್ಕೆ ಇದೆ ಅಂದರೆ ಪಕ್ಷ ಎಂಥ ಅನಿವಾರ್ಯ ಸ್ಥಿತಿಗೆ ಬಂದು ನಿಂತಿದೆ ಅನ್ನೋದನ್ನು ನೀವು ಗಮನಿಸಬೇಕು ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಒಳ್ಳೆಯ ಕಾರ್ಯಕರ್ತರೇ ಇಲ್ವಾ ಬಿಹಾರದಲ್ಲಿ ಹಾಗೆ ಮತ್ತು ಗುಜರಾತ್ನಲ್ಲಿ ಈಗ ಕುಮಾರ್ ಕನಯ್ಯ ಕುಮಾರ್ಗೆ ಆರ್ ಜೆ ಡಿ ಅವರು ಸೇರಿಸೋದಿಲ್ಲ ರಾಷ್ಟ್ರೀಯ ಜನತಾದಳದವರು ಯಾಕಂದರೆ ಅದು ಆಲ್ರೆಡಿ ತೇಜಸ್ವಿ ಯಾದವ್ ಅಲ್ಲಿದ್ದಾನೆ ಲಾಲು ಪ್ರಸಾದ್ ಯಾದವ್ ಪುತ್ರ ಆತ ಇನ್ನೊಬ್ಬ ಯುವಕನಿಗೆ ಆಸ್ಪದ ಕೊಡೋ ಪ್ರಶ್ನೆಯೇ ಇಲ್ಲ ಇನ್ನು ಕನಯ್ಯಕುಮಾರನ ಬಿ ಜೆ ಪಿ ಯಾವ ಕಾರಣಕ್ಕೂ ಸೇರಿಸುವ ಪ್ರಶ್ನೆಯೇ ಬರೋದಿಲ್ಲ ಆತನಿಗೆ ಈಗ ಕನಯ್ಯ ಕುಮಾರ್ಗೆ ತನ್ನ ಅಸ್ಮಿತೆಗೋಸ್ಕರ ಯಾವುದಾದ್ರೂ ಒಂದು ಒಳ್ಳೆಯ ರಾಷ್ಟ್ರೀಯ ಪಕ್ಷವನ್ನು ಹುಡ್ಕೋಬೇಕಾದಂಥ ಅನಿವಾರ್ಯತೆ ಇತ್ತು ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಇದು ಹೇಗಿದೆ ಅಂದರೆ ಹೊಟ್ಟೆ ಹಸಿದಿತ್ತು ರೊಟ್ಟಿ ಸಿಕ್ಕಿತ್ತು ಅನ್ನೋ ಹಾಗಿದೆ ಇನ್ನು ಜಿಗ್ನೇಶ್ ಮೇವಾನಿ ಜಿಗ್ನೇಶ್ ಮೇವಾನಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಒಂದು ಬಾರಿ ಪಕ್ಷೇತರ ಸದಸ್ಯನಾಗಿ ನಾನು ಹೇಗೋ ಗೆದ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಮುಂದೆ ನನಗೆ ಯಾವುದಾದ್ರೂ ಒಂದು ಪಕ್ಷದ ಬೆಂಬಲ ಇಲ್ಲದೆ ಹೋದರೆ ನನಗೆ ಮುಂದೆ ಭವಿಷ್ಯವಿಲ್ಲ ರಾಜಕಾರಣದಲ್ಲಿ ಅಂತ ಗೊತ್ತಾಗಿದೆ ಆತ ಭಾರತೀಯ ಜನತಾ ಪಕ್ಷವನ್ನು ಸೇರೋ ಪ್ರಶ್ನೆಯೇ ಬರೋದಿಲ್ಲ ಯಾಕೆಂದರೆ ಕಳೆದ ಬಾರಿ ಈತ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಕಾಂಗ್ರೆಸ್ಸು ಆತನ ವಿರುದ್ಧ ಕ್ಯಾಂಡಿಡೇಟನ್ನೇ ಹಾಕಿರಲಿಲ್ಲ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಹಣಿಯಬೇಕು ಅನ್ನುವಂಥ ಏಕಮೇವ ಹುನ್ನಾರದಿಂದಾಗಿ ರಾಜಕೀಯ ತಂತ್ರಗಾರಿಕೆ ಮಾಡಿದಂಥ ಕಾಂಗ್ರೆಸ್ಸು ಜಿಗ್ನೇಶ್ ಮೆಮ್ವಾನಿಗೆ ಓಪನ್ ಗ್ರೌಂಡನ್ನು ಬಿಟ್ಕೊಟ್ಟಿತ್ತು ಹೀಗಾಗಿ ಜಿಗ್ನೇಶ್ ಈಗ ಅನಿವಾರ್ಯವಾಗಿ ಕಾಂಗ್ರೆಸ್ಸನ್ನು ಸೇರ್ಕೊತಾ ಇದ್ದಾರೆ ಅಲ್ಲಿ ಅಹಮದ್ ಪಟೇಲ್ ಕೂಡ ಇಲ್ಲ ಎಂಥ ಹೀನಾಯ ಸ್ಥಿತಿ ಒಂದು ಪಕ್ಷ ಬಂದ್ಬಿಡುತ್ತೆ ಅನ್ನೋದಕ್ಕೆ ಇದು ಜ್ವಲಂತ ಆಗುತ್ತೆ ಬರಲಿರೋ ದಿನಗಳಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಮತ್ತೆ ತಿಳಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ ನಮ್ಮ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮಕ್ಕೆ ಬೆಂಬಲಿಸಬೇಕೆನ್ನುವರು ಕೆಳಗಡೆಯ ಗೂಗಲ್ ಪೇ ನಂಬರನ್ನು ಬಳಸ್ಬೋದು ನಮಸ್ಕಾರ